ಮಕ್ಕಳ ಬಗ್ಗೆ ಒಂದಿಷ್ಟು ಎಚ್ಚರ ಇರಲೇಬೇಕು ಈಗ ಸೋಂಕು ಕಡಿಮೆ ಇದ್ರೂ ಕೂಡ ಮಕ್ಕಳಲ್ಲಿ ಸೋಂಕು ಜಾಸ್ತಿ ಆಗುತ್ತೆ ಆಗ್ತಾ ಇದೆ ಮಕ್ಕಳಲ್ಲಿ ಶೇಕಡಾ ಆರಕ್ಕೆ ಸೋಂಕಿನ ಪ್ರಮಾಣ ಹೆಚ್ಚಳವಾಗಿದೆ ನಾಲ್ಕು ತಿಂಗಳ ಹೊತ್ತಿಗೆ ಎರಡು ಪಟ್ಟು ಹೆಚ್ಚಾಗಿದೆ ಮಕ್ಕಳಲ್ಲಿ ಕಾಣಿಸ್ತಾ ಇರುವಂಥ ಸೋಂಕು ಲಾಕ್ಡೌನ್ ಅವಧಿಯಲ್ಲೇ ಎರಡು ಲಕ್ಷಕ್ಕೂ ಅಧಿಕ ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡಿದೆ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರ ಅಂತೂ ಅತಿ ಹೆಚ್ಚಿನ ರೀತಿಯಲ್ಲಿ ಇರಬೇಕು ಮಾರ್ಚ್ ತಿಂಗಳಲ್ಲಿ ಮಕ್ಕಳಲ್ಲಿ ಸೋಂಕಿನ ಪ್ರಮಾಣ ಇದ್ದಿದ್ದು ಶೇಕಡ ಮೂರರಷ್ಟು ಮಾರ್ಚ್ ತಿಂಗಳಲ್ಲಿ ಅದಾದ ನಂತರ ಜೂನ್ ವೇಳೆಗೆ ಈ ಪ್ರಮಾಣ ಶೇಕಡ ಆರರಷ್ಟು ಆಗಿದೆ ಸೊ ಮಾರ್ಚು ಏಪ್ರಿಲ್ ಮೇ ಬಿಟ್ಟು ಜೂನಿಗೆ ನೀವು ಕಂಪೇರ್ ಮಾಡಿದ್ರೆ ಮೂರು ಡಬಲ್ ಆಗಿದೆ ಅದು ಹನ್ನೆರಡು ವರ್ಷದ ಒಳಗಿನ ಮಕ್ಕಳಲ್ಲಿ ಈಗ ಸೋಂಕು ಹೆಚ್ಚಾಗ್ತಾ ಇದೆ ಅದು ಆತಂಕಕ್ಕೆ ಇದೆ ಯಾಕಂದರೆ ಮುಂದಿನ ಅಲೆ ಬರ್ತಾ ಇರೋದು ಮಕ್ಕಳಲ್ಲಿ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ ಏನು ಹೇಳ್ತಾ ಇದ್ದಾರೆ ವ್ಯಾಕ್ಸಿನ್ ಇಲ್ಲದೇ ಇರೋ ಕಾರಣಕ್ಕೆ ಅವರಿಗೆ ಲಾಕ್ಡೌನ್ ವೇಳೆ ಎರಡು ಲಕ್ಷಕ್ಕೂ ಅಧಿಕ ಸೋಂಕು ಪತ್ತೆಯಾಗಿದೆ ಲಾಕ್ಡೌನ್ ವೇಳೆ ಎರಡು ಲಕ್ಷಕ್ಕೂ ಅಧಿಕ ಸೋಂಕು ಸೊ ಲಾಕ್ಡೌನ್ ಅವಧಿಯಲ್ಲಿ ಎರಡು ನವಜಾತ ಶಿಶು ಸೇರಿ ಎಪ್ಪತ್ತೆರಡು ಮಕ್ಕಳು ಸಾವನ್ನಪ್ಪಿದ್ದಾರೆ ಲಾಕ್ಡೌನ್ ಅವಧಿಯಲ್ಲಿ ಇದು ಸೊ ಎರಡನೇ ಅಲೆಯಲ್ಲಿ ಒಂದರಿಂದ ಒಂಬತ್ತು ವರ್ಷದೊಳಗಿನ ಐವತ್ತೆಂಟು ಸಾವಿರದ ಅರವತ್ತೊಂಬತ್ತು ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು ನಾಲ್ಕು ಮಕ್ಕಳು ಸಾವನ್ನಪ್ಪಿದ್ರು ಎರಡನೇ ಅಲೆಯಲ್ಲಿ ಇನ್ನು ಹತ್ತರಿಂದ ಹತ್ತೊಂಬತ್ತು ವರ್ಷದ ಒಂದು ಲಕ್ಷ ನಲವತ್ತೇಳು ಸಾವಿರದ ಐನೂರ ಐವತ್ತಾರು ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು ನಲವತ್ತ್ಮೂರು ಸಾವಾಗಿದೆ ಈಗ ದೊಡ್ಡವರ ಸಾವುಗಳೇನೋ ಆಯಿತು ಬಟ್ ಮಕ್ಕಳ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾಗ ಬಹಳ ಆತಂಕವನ್ನು ಸೃಷ್ಟಿ ಮಾಡುತ್ತೆ ಹೆಚ್ಚಿನ ಮಕ್ಕಳಲ್ಲಿ ಲಕ್ಷಣ ಲಕ್ಷಣರಹಿತ ಸೋಂಕು ಪತ್ತೆ ಆಗ್ತಾ ಇರೋದು ಅದು ತುಂಬ ಡೇಂಜರಸ್ ಆಗಿರುತ್ತೆ ಕಾರಣ ಯಾರಿಗೆ ಹೇಗೆ ಅವರಿಂದ ಸ್ಪ್ರೆಡ್ ಆಗುತ್ತೆ ಅಂತ ಗೊತ್ತಾಗಲ್ಲ ಜೊತೆಗೆ ಸೋಂಕು ಲಕ್ಷಣ ಇದ್ದರೆ ಆಗಿ ಟ್ರೀಟ್ಮೆಂಟ್ಗಳನ್ನು ಶುರು ಮಾಡ್ಬೋದು ಸೋಂಕಿನ ಲಕ್ಷಣವೇ ಇಲ್ಲದೆ ಇದ್ದರೆ ಅದು ಆರು ಏಳು ದಿನಗಳ ನಂತರ ಏಕಾಏಕಿಯಾಗಿ ಅವರನ್ನು ಹೆಚ್ಚಿನ ರೀತಿಯಾದಂಥ ಬಾಧೆಯನ್ನು ಉಂಟು ಮಾಡಿದಾಗ ಆಗ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಮೂರನೇ ಅಲೆಯಲ್ಲಿ ಹದಿನೆಂಟು ವರ್ಷದೊಳಗಿನ ಮಕ್ಕಳೇ ಟಾರ್ಗೆಟು ಅಂತಿದ್ದಾರೆ ಟಾರ್ಗೆಟ್ ಅಂತಂದರೆ ಏನು ಕೊರೋನಾ ಇಂತಿಂತೆ ವಯಸ್ಸಿನವ್ರಿಗೆ ಹೋಗಿ ಟಾರ್ಗೆಟ್ ಮಾಡುತ್ತೆ ಅಂತಾನೆ ಹಂಗಲ್ಲ ಯಾಕೆ ಅದನ್ನು ಹೇಳ್ತಾರೆ ಅನ್ನೋದನ್ನು ಜನ ಅರ್ಥ ಮಾಡ್ಕೊಳ್ಳಿ ಅವರಿಗೆ ವ್ಯಾಕ್ಸಿನ್ ಇಲ್ಲ ಹದಿನೆಂಟು ವರ್ಷದ ಒಳಗಡೆ ಅವ್ರಿಗೆ ಸೊ ಹದಿನೆಂಟು ವರ್ಷದ ಮೇಲಿರೋರು ವ್ಯಾಕ್ಸಿನನ್ನು ಹಾಕಿಸ್ಕೊಂಡಿದ್ದಾರೆ ಬಂದರೂ ಅವರಲ್ಲಿ ತಡೆದುಕೊಳ್ಳುವಂಥ ಶಕ್ತಿ ಇರುತ್ತೆ ಮಕ್ಕಳ ಮೇಲೆ ಹಾವಿ ಆಗುತ್ತೆ ಅಂದರೆ ಅದ್ರ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ ಮಕ್ಕಳ ಮೇಲೆ ಒಂದರಿಂದ ಹದಿನೆಂಟು ವರ್ಷದ ಒಳಗಿರುವಂಥ ಮಕ್ಕಳು ಹಾಗಾಗಿ ಆ ಎಚ್ಚರಿಕೆ ಇರಬೇಕು ಅವರನ್ನು ತುಂಬ ಜಾಗೃತಿಯಲ್ಲಿ ನೋಡ್ಕೊಳ್ಬೇಕು ನೀವು ಆಚೆ ಓಡಾಡ್ಕೊಂಡು ಬಂದು ಕೆಲಸಕ್ಕೆ ಈಗೆಲ್ಲವೂ ಕೂಡ ಅನ್ಲಾಕ್ ಆಗಿದೆ ಅಂತ ಓಡಾಡ್ಕೊಂಡು ಬಂದು ನೇರವಾಗಿ ಮಕ್ಕಳನ್ನು ಎತ್ಕೊಂಡು ಮುದ್ದಾಡೋದು ಇವೆಲ್ಲವನ್ನು ಮಾಡಬೇಡಿ ಸ್ವಲ್ಪ ಆದಷ್ಟು ಮನೆಗೆ ಹೋದ ತಕ್ಷಣ ಸ್ಯಾನಿಟೈಸ್ ಹಚ್ಕೊಳ್ಳೋದು ಜೊತೆಗೆ ಬಳಸಿದಂಥ ಬಟ್ಟೆಯನ್ನು ವಾಶ್ ಮಾಡುವಂಥದ್ದು ಸೊ ಇವೆಲ್ಲವನ್ನು ಮಾಡ್ಕೊಳ್ತಾ ಬನ್ನಿ ಸ್ವಲ್ಪ ಹೆಚ್ಚಿನ ರೀತಿಯಾದಂಥ ಸ್ವಚ್ಛತೆ ಕಡೆ ಗಮನ ಹರಿಸ್ಕೊಳ್ಳಿ ಅನಗತ್ಯ ಸುತ್ತಾಟಗಳಿಗೆಲ್ಲ ಬ್ರೇಕ್ ಹಾಕಿ ಹೊರಗಡೆ ಎಟ್ಲೀಸ್ಟ್ ಹೋಗಿ ಬಂದ ತಕ್ಷಣ ಸ್ಯಾನಿಟೈಸ್ ಹಚ್ಕೊಳ್ಳುವಂಥದ್ದು ಮಕ್ಕಳ ಜೊತೆಗೆ ಹೆಚ್ಚಿನ ಕಾಂಟ್ಯಾಕ್ಟ್ ಇಲ್ಲದೆ ಇರುವಂಥದ್ದು ಮಾಡ್ಕೊಳ್ಳಿ ಸೊ ಮಕ್ಕಳಿಗೆ ಇಮ್ಯುನಿಟಿ ಹೆಚ್ಚಿಸುವಂಥ ಆಹಾರವನ್ನು ನೀಡುವಂಥದ್ದು ಅದನ್ನು ಹೆಚ್ಚಿನ ಗಮನ ಕೊಡಿ ಮಕ್ಕಳಿಗೆ ಸುಮ್ಮನೆ ಮಕ್ಕಳು ಕೇಳ್ತಾರೆ ಅಂದ ತಕ್ಷಣ ಯಾವುದೋ ಒಂದು ಪ್ಯಾಕೆಟ್ ಅಂಗಡಿಯಲ್ಲಿರೋ ತಂದು ಅದನ್ನೇ ಕೊಡುವಂಥದ್ದೆಲ್ಲ ಮಾಡಬೇಡಿ ಶಾಲೆ ಓಪನ್ ಆದರೆ ಸುರಕ್ಷತಾ ಕ್ರಮದೊಂದಿಗೆ ಮಕ್ಕಳನ್ನು ಶಾಲೆಗೆ ಕಳುಹಿಸೋದು ಅದನ್ನು ಓಪನ್ ಮಾಡಲ್ಲ ಅಂತ ಈಗ ಸೊ ಹಾಗಾಗಿ ಅದರ ಬಗ್ಗೆ ಆತಂಕ ಬೇಡವೇ ಬೇಡ ಹೆಚ್ಚು ಮಕ್ಕಳಿಗೆ ಆಹಾರದಲ್ಲಿ ಒಂದಿಷ್ಟು ಚೆನ್ನಾಗಿರುವಂಥದ್ದನ್ನು ಕೊಡಿ ಅವರ ಆಹಾರ ಪದ್ಧತಿಯನ್ನು ಬದಲಾವಣೆಯನ್ನು ಮಾಡ್ಕೊಳ್ಳಿ ಅವರ ಇಮ್ಯುನಿಟಿ ಪವರ್ ಹೆಚ್ಚಾಗೋ ರೀತಿಯಲ್ಲಿ ಮಾಡ್ಕೊಳ್ಳಿ ಸೊ ಕೊರೋನಾ ಬಗ್ಗೆ ಅರಿವನ್ನು ಮೂಡಿಸಿ ಅವರೆಲ್ಲಾದರೂ ಆಚೆ ಅಲ್ಲೇ ಮನೆ ಮುಂದೆ ಆಟ ಆಡ್ತಾ ಇದ್ರು ಯಾರು ಕಾಂಟ್ಯಾಕ್ಟಾಗಿರಬೇಕು ಅಲ್ಲೇನಾದರೂ ವಸ್ತು ಮುಟ್ಟಿದಾಗ ಕಣ್ಣು ಮೂಗು ಬಾಯಿ ಮುಟ್ಲಾರ್ದಂಗೆ ಹೇಳಿ ಈ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಮಕ್ಕಳಿಗೆ